ನಾನು ಅಪ್ಪು ಸರ್ ಜೊತೆ ಮಾಡಿದಷ್ಟು ಪೋರ್ಷನ್ಸ್ ಶೂಟ್ ಮಾಡಿದ್ಮೇಲೆ ಮತ್ತೆ ಮನೆಗೆ ಬಂದು ನಾನು ಹೇಳ್ತಾ ಇದ್ದೆ, ನನಗೇನೋ ಗೊತ್ತಿಲ್ಲ ಅಪ್ಪು ಸರ್ನ ನೋಡಿದ್ರೆ ಅಣ್ಣವ್ರು ನೋಡ್ದಂಗೆ ಆಯಿತು, ಜೊತೆ ಆ್ಯಕ್ಟ್ ಮಾಡಿದೆ ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡ್ದಂಗೆ ಆಗ್ತಿತ್ತು ಅಂತ ನಾನು ಹೇಳ್ತಾ ಇದ್ದೆ. ಯಾಕಂದರೆ ತುಂಬ ವರ್ಷ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಿ, ಬಟ್ ನನಗೆ ಯಾವತ್ತೂ ಆ ಥರ ಫೀಲ್ ಬಂದಿರಲಿಲ್ಲ. ಈ ಪರ್ಟಿಕ್ಯುಲರ್ ಸೀನ್ಸ್ ಶೂಟ್ ಮಾಡುವಾಗ ಎಸ್ಪೆಷಲಿ ಅವ್ರು ನಗೋದಾಗ್ಬೋದು, ಕೆಲವರು ಎಕ್ಸ್ಪ್ರೆಷನ್ಸ್ ಕೊಡೋದಾಗ್ಬೋದು, ನಂಗೆ ಅಣ್ಣವ್ರು ನೋಡ್ದಂಗೆ ಆಗ್ತಾ ಇತ್ತು. ಗೊತ್ತಿಲ್ಲ ಇದು ಹೆಂಗೆ ಅವರು ಅವ್ರು ಏನಕ್ಕೆ ಈ ಸಿನಿಮಾ ಕೊನೆ ಸಿನಿಮಾ ಒಬ್ರು ದೇವರಾಗಿ ಕಾಣಿಸ್ಕೊಳಕ್ಕೆ ಅವ್ರು ಇಷ್ಟಪಟ್ಟರು ಗೊತ್ತಿಲ್ಲ. ಇದೆಲ್ಲ ಕಾಕತಾಳಿಯ ಐ ಥಿಂಕ್ ಇದು ಸಿನಿಮಾ ಅಲ್ಲ, ಡಿಫ್ರೆಂಟ್ ಎಮೋಷನ್. ಜನರ ಜೊತೆ ಸಿನಿಮಾ ನೋಡಿದಾಗ ನಾನು ಬೇರೆ ಸಿನಿಮಾ ನೋಡಿದ ಅನುಭವ ನಂಗೆ ಆಗಿಲ್ಲ, ನಂಗೆ ಬೇರೆ ಏನೋ ನೋಡಿದೆ ಅಂತ ಅನಿಸ್ತಾ ಇದೆ. ಆದರೆ ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ವಿ ಬೇರೆ ಬೇರೆ ಇದ್ರ ಬಗ್ಗೆ, ಈ ಈ ರೀತಿ ಅದು ಆಗುತ್ತೆ ಅಂತ ಗೊತ್ತಿಲ್ಲ. ಈಗ ನಾನು ಅದನ್ನು ಸುಮಾರು ಸೀನ್ಸ್ ಇದೆ, ನಾನು ತಪ್ಕೋಬೋದು ಅಂತ ಕೇಳೋದಾಗ್ಬೋದು, ಸಾಕಷ್ಟು ಸೀನ್ಸ್ ಅಂತ ಸುಮ್ಮನೆ ಕ್ಯಾಶುವಲ್ ಆಗಿ ಮಾಡಿರ್ತೀವಿ. ಬಟ್ ಇವತ್ತು ನೋಡಿದಾಗ ಅದು ನಾನು ಎಲ್ಲ ಕನ್ನಡಿಗರನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂತ ಅನಿಸ್ತು ನನಗೆ. ಅಂದರೆ ಅವರು ಕನ್ನಡಿಗರಿಗೂ ಮತ್ತು ಅಪ್ಪು ಸರ್ಗ ಬ್ರಿಡ್ಜ್ ಇದೆಯಲ್ಲ, ಅವ್ರನ್ನ ಕನೆಕ್ಟ್ ಮಾಡೋಕ್ಕೆ ನನ್ನ ಪಾತ್ರ ಬಂತು ಅಂತ ಅನಿಸ್ತಾ ಇದೆ. ನಾನು ಪ್ರತಿಯೊಬ್ಬರು ಮಿಸ್ ಮಾಡ್ಕೋತಾ ಇದ್ದೀವಿ ಇವತ್ತು, ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ನಮ್ಮ ಜೊತೆ ಇಲ್ಲ ಅಂತ ಅನಿಸ್ತೇನೆ. ಅಪ್ಪು ಸರ್ ಸಡನ್ ಮತ್ತೆ ಬಂದು ಇಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ದೇವರ ಕಾಣಿಸಿದ್ದಾರೆ. ಯಾಕಂದರೆ ಅದ್ರದ್ದು ವ್ಯಕ್ತಿತ್ವ ದೇವರು ಅಂತ ಹೇಳ್ತಾರೆ.